ಡಾಕ್ಟರ್ ಕುರುಂಜಿ ವೆಂಕಟರಮಣ ಗೌಡರು ನಮ್ಮ ನಗಲಿ ಇಂದಿಗೆ 10 ವರ್ಷ ಸಂದಿದೆ. ಬಹುಶಃ ಈ ಅಭಿವೃದ್ಧಿಗೆಲ್ಲ ನನ್ನ ಪೂಜ್ಯರ ಅಂತ ಕೆವಿಜಿ ಅವರು ಕಾರಣ ಅಂತ ಹೇಳುವಂಥದ್ದು ನೆನೆಸ್ಕೊಳ್ಳುವಂಥದ್ದು ನಾನು ನೋಡ್ತಾ ಇದ್ದೆ. ಈಗಲೂ ನನ್ನ ಹತ್ರ ಕೇಳಿದೆ ನೀವು ಶುಗರ್ಲೆಸ್ ಕುಡಿತೀರಾ? ಹೌದು, ನನಗೆ ತಾತನೊಟ್ಟಿಗೆ ಕುಡಿದ ಅಭ್ಯಾಸ. ಹೌದು, ಹಾಗೆ ನಾನು ಶುಗರ್ಲೆಸ್ ಚಾಯ್ ಈಗಲೂ ಕುಡಿತೀನಿ. ಮತ್ತು ಅವರಿಂದ ತುಂಬ ಕಲ್ತಿದ್ದೀನಿ. ಅವರ ಒಡನಾಟ ಎಲ್ಲ ತುಂಬ ಮಿಸ್ ಆಗುತ್ತೆ ಅವರು, ಬಟ್ ತುಂಬ ಕಲಸಿ ಹೋಗಿದ್ದಾರೆ. ಅಮರ ಸುಳ್ಯದ ಭವ್ಯ ಶಿಲ್ಪಿ, ನಾಡಿಗೆ ಶಿಕ್ಷಣದ ಬೆಳಕನ್ನು ನೀಡಿದ ಡಾಕ್ಟರ್ ಕುರುಂಜಿ ವೆಂಕಟರಮಣ ಗೌಡರು ನಮ್ಮ ನಗಲಿ ಇಂದಿಗೆ 10 ವರ್ಷ ಸಂದಿದೆ. ಸುಳ್ಯದ ಬೆಳವಣಿಗೆಯಲ್ಲಿ ಅಭಿವೃದ್ಧಿಯಲ್ಲಿ ಪ್ರಧಾನ ಪಾತ್ರ ವಹಿಸಿದ, ಸುಳ್ಯವನ್ನು ವಿಶ್ವ ಭೂಪಟದಲ್ಲಿ ಗುರುತಿಸುವಂತೆ ಮಾಡಿದ, ಇಡೀ ನಾಡಿಗೆ ಒಂದು ಶಿಕ್ಷಣ ಕ್ರಾಂತಿಯ ಮೂಲಕ ಮಹತ್ವದ ಕೊಡುಗೆಯನ್ನು ನೀಡಿದ ಡಾಕ್ಟರ್ ಕುರುಂಜಿಯವರನ್ನು ಅವರ ಅಗಲಿಕೆಯ 10 ವರ್ಷದ ನಂತರ ನಾವು ಮತ್ತೆ ಮತ್ತೆ ನೆನಪಿಸ್ತಾ ಇದ್ದೇವೆ. ವೀಕ್ಷಕರೇ, ನಾನೀಗ ನಿಂತಿರುವಂಥದ್ದು ಸುಳ್ಯದ ಕುರುಂಜಿ ಬಾಗ್ನಲ್ಲಿ. ನೀವು ನೋಡ್ತಾ ಇದ್ದೀರಿ, ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ನ ವಿದ್ಯಾಸಂಸ್ಥೆಗಳು ಅಲ್ಲಿಗೆ ಹೋಗುವಂತಹ ದಾರಿಯಲ್ಲಿ ನಾನೀಗ ನಿಂತಿದ್ದೇನೆ. ಈ ಕುರುಂಜಿ ಭಾಗ ಎನ್ನುವಂಥ ಪರಿಸರವೇ ಕುರುಂಜಿಯ ಶಿಕ್ಷಣ ಸಂಸ್ಥೆಗಳು, ಅವರು ಸ್ಥಾಪಿಸಿದ ಶಿಕ್ಷಣ ಸಂಸ್ಥೆಗಳಿಂದ ಕೂಡಿರುವಂಥದ್ದು. ಇಡೀ ಸುಳ್ಯದ ಬೆಳವಣಿಗೆ ಅಷ್ಟೇ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳವಣಿಗೆ ಜೊತೆಗೆ ಕರ್ನಾಟಕದ ಬೆಳವಣಿಗೆಯಲ್ಲೂ ಕೂಡ ಡಾಕ್ಟರ್ ಕುರುಂಜಿ ವೆಂಕಟರಮಣ ಗೌಡರ ಅವರ ಪಾತ್ರ ತುಂಬ ಗಮನಾರ್ಹವಾಗಿರುವಂಥದ್ದು. 10 ವರ್ಷ ಆಗಿದೆ ಅವರು ಅಗಲಿ. ಈ ಹೊತ್ತು ಅವರ ಮಕ್ಕಳು, ಅವರ ಮೊಮ್ಮಕ್ಕಳು ಡಾಕ್ಟರ್ ಕುರುಂಜಿಯವರನ್ನು ಹೇಗೆ ನೆನಪಿಸಿಕೊಳ್ತಾರೆ ಎನ್ನುವುದನ್ನು ಕೂಡ ಕೇಳೋಣ, ಬನ್ನಿ. ಈಗಾಗಲೇ ಉಲ್ಲೇಖಿಸಿದ ಹಾಗೆ ಡಾಕ್ಟರ್ ಕುರುಂಜಿ ವೆಂಕಟರಮಣ ಗೌಡರು ನಮ್ಮನ್ನಾಗಲಿ 10 ವರ್ಷ ಸಂದಿದೆ. ಈಗ ನನ್ನ ಜೊತೆಗಿರುವವರು ಕುರುಂಜಿಯವರ ಹಿರಿಯ ಪುತ್ರ ಡಾಕ್ಟರ್ ಕೆ ವಿ ಚಿದಾನಂದ ಸರ್ ಅವರು. ಸರ್, 10 ವರ್ಷ ಸಂದಿದೆ, ಸುಳ್ಯ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆ, ರಾಜ್ಯ ಇರ್ಬೋದು, ಶಿಕ್ಷಣ ಕ್ಷೇತ್ರ ಇರ್ಬೋದು, ಡಾಕ್ಟರ್ ಕುರುಂಜಿಯವರನ್ನು ತುಂಬ ಮಿಸ್ ಮಾಡಿಕೊಂಡಿದೆ. ಈ 10 ವರ್ಷದಲ್ಲಿ ಒಬ್ಬ ಪುತ್ರನಾಗಿ ತಾವು ತಂದೆಯವರನ್ನು ಯಾವ ರೀತಿ ಮಿಸ್ ಮಾಡಿ? ನಾವು ತುಂಬಾ ಮಿಸ್ ಮಾಡಿಕೊಳ್ತಾ ಇದ್ದೇವೆ ಅವರನ್ನು. ಯಾಕೆಂದರೆ ಸುಳ್ಯ ಅಂತೇಳಿ ಹೇಳಿದರೆ ಈಗ ಎಲ್ಲ ಜನರ ಒಂದು ದೃಷ್ಟಿಯಿಂದ ಕೆ ವಿ ಜಿ ಅವರಿಂದ ಸುಳ್ಯ ಆಗಿದೆ, ಕೆ ವಿ ಜಿ ಅವರಿಂದ ಸುಳ್ಯ ಅಭಿವೃದ್ಧಿ ಆಗಿದೆ, ಕೆ ವಿ ಜಿ ಅವರಿಂದ ನಮ್ಮ ಜೀವನ ಇವತ್ತು ನಡೀತಾ ಇದೆ ಅಂತೇಳಿ ಹೇಳುವಂಥದ್ದು ಇದು ಪ್ರತಿಯೊಬ್ಬರ ಬಾಯಲ್ಲಿ ಬರುವಂಥದ್ದು. ಬಹುಶಃ ನಾನು ನೋಡಿದಾಗೆ ಅದು ಇತ್ತೀಚಿನ ದಿನಗಳಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಆಗಿದೆ ಅಂತೇಳಿ ನನಗೆ ಅನಿಸ್ತದೆ. ಮೊದಲು ಅವರನ್ನು ಇಷ್ಟು ನೆನೆಸ್ಕೊಳ್ತಿರ್ಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಬಹುಶಃ ಅವರು ಆದ ಅಭಿವೃದ್ಧಿಗಳು, ಅವರ ಮಕ್ಕಳ ವಿದ್ಯಾಭ್ಯಾಸ, ಅವರ ಅಭಿವೃದ್ಧಿಗಳು, ಅವರ ಜೀವನವನ್ನು ಅವರು ನೋಡಿಕೊಂಡಂಥ ಒಂದು ದಾರಿ, ಈ ಮಕ್ಕಳದ್ದು ಎಲ್ಲ ಹಿರಿಯರುಗಳು ಅವರು ನೋಡಿಕೊಂಡಾಗ ಬಹುಶಃ ಈ ಅಭಿವೃದ್ಧಿಗೆಲ್ಲ ನನ್ನ ಪೂಜ್ಯರ ಅಂತ ಕೆ ವಿ ಜಿ ಅವರು ಕಾರಣ ಅಂತ ಹೇಳುವಂಥದ್ದು ನೆನೆಸ್ಕೊಳ್ಳುವಂಥದ್ದು ನಾನು ನೋಡ್ತಾ ಇದ್ದೇನೆ. ಇತ್ತೀಚಿನ ದಿನಗಳಲ್ಲಿ ಅಲ್ಲಿಂದ ಇಲ್ಲಿವರೆಗೆ ಆದಂಥ ಎಲ್ಲ ಅಭಿವೃದ್ಧಿ ವಿಷಯಗಳನ್ನು ಅವರೀಗ ಹೇಳ್ತಾ ಬರ್ತಾ ಇದ್ದಾರೆ. ಮೊದಲು ಅಷ್ಟೊಂದು ಇರಲಿಲ್ಲ ನಾನು ನೋಡಿದಾಗೆ, ಈಗ ಅದು ಜಾಸ್ತಿ ಅವರನ್ನು ನೆನೆಸ್ಕೊಳ್ಳುವಂಥದ್ದು ಆಗಿದೆ. ಅದೇ ರೀತಿ ನಾವು ಸಹ ಅಷ್ಟೇ, ಯಾಕಂದರೆ ಸುಳ್ಯವನ್ನು ಈಗ ಅವರು ಕಾಲಾಗಿ ಸುಮಾರು 10 ವರ್ಷ ಆಯಿತು. 10 ವರ್ಷಕ್ಕಿಂತ ಮೊದಲಿನ ಒಂದು ವಿಷಯವನ್ನು ನೆನೆಸಿಕೊಂಡ್ರೆ ಬಹಳಷ್ಟು ನಾವು ಅಭಿವೃದ್ಧಿಯನ್ನು ಮಾಡಿದ್ದೇವೆ ಪ್ರತಿಯೊಂದು ಕ್ಷೇತ್ರದಲ್ಲಿ, ನಮ್ಮ ವಿದ್ಯಾಕ್ಷೇತ್ರದಲ್ಲಿ ಆರೋಗ್ಯದ ದೃಷ್ಟಿಯಿಂದ ಇರ್ಬೋದು, ಆಸ್ಪತ್ರೆಯಲ್ಲಿ ಹಲವಾರು ಹೊಸ ಹೊಸ ಪದ್ಧತಿಯನ್ನು ನಾವು ಅಳವಡಿಸಿಕೊಂಡು ಆಧುನಿಕತೆಗೆ ಸರಿಯಾಗಿ ಹೊಂದಿಕೊಂಡು ಅವರು ಹಾಕಿಕೊಟ್ಟಂಥ ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಆಗಲಿ, ಆರೋಗ್ಯ ಕ್ಷೇತ್ರದಲ್ಲಿ ಆಗಲಿ, ಪ್ರತಿಯೊಂದರಲ್ಲಿ ಸಹ ನಾವು ಅಭಿವೃದ್ಧಿಯನ್ನು ಮಾಡ್ತಾ ಬಂದಿದ್ದೇವೆ. ಅದಕ್ಕೆ ಮೂಲಭೂತ ಕಾರಣ ಅಂದರೆ ಈ ಒಂದು ಜ್ಞಾನದೇಗುಲದ ಉದಯ. 1976 ನೆಹರು ಮೆಮೋರಿಯಲ್ ಕಾಲೇಜ್ ಪ್ರಾರಂಭ ಆದ ದಿವಸದಿಂದ ಬಹುಶಃ ವಿದ್ಯೆಗೆ ಕೊಟ್ಟಷ್ಟು ಮಹತ್ವ ಯಾರೂ ಅದನ್ನು ಕೊಟ್ಟಿರಲಿಕ್ಕಿಲ್ಲ. ವಿದ್ಯೆಯ ಮಹತ್ವ ಎಲ್ಲರಿಗೆ ತಿಳಿದದ್ದು ಅವರು ವಿದ್ಯಾಭ್ಯಾಸವನ್ನು ಪಡ್ಕೊಂಡು ಒಂದು ಉದ್ಯೋಗವನ್ನು ಹಿಡಿದು ಅವರ ಒಂದು ಪ್ರತಿಯೊಬ್ಬರ ಮನೆ ಸಹ ಒಂದು ಡೆವಲಪ್ಮೆಂಟ್ ಆದಂಥದ್ದು. ಪ್ರತಿಯೊಂದು ಕ್ಷೇತ್ರದಲ್ಲಿ ಪ್ರತಿಯೊಂದು ಮನೆಯಲ್ಲಿ ಒಬ್ಬ ಪದವೀಧರ ಇದ್ದಾನೆ. ಅದಾಗಲಿಕ್ಕೆ ಕಾರಣ ಅಂತೇಳಿ ಹೇಳಿದರೆ ವಿದ್ಯಾಭ್ಯಾಸದಲ್ಲಿ ಆದಂಥ ಒಂದು ಆಧುನಿಕತೆ ಮತ್ತು ಅದರಲ್ಲಾದಂಥ ಡೆವಲಪ್ಮೆಂಟ್ಸ್. ಫಸ್ಟಿಗೆ ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಅಂತೇಳಿ ಹೇಳಿ ಪ್ರಾರಂಭದಲ್ಲಿ ಅದನ್ನು ಮಾತ್ರ ಜನರು ಅವಲಂಬಿಸಿಕೊಂಡು ಬರ್ತಾಯಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ
ಜಾಬ್ ಓರಿಯೆಂಟೆಡ್ ಕೋರ್ಸ್ ಅಂತ ಹೇಳಿ ಪ್ರತಿಯೊಬ್ಬರಿಗೆ ನಮಗೆ ಏನೇನೋ ಕೆಲಸ ಆಗಬೇಕು ಉದ್ಯೋಗ ನಿಮಿತ್ತ ಅವರ ಒಂದು ಆದಾಯಕ್ಕೆ ಸರಿಯಾಗಿ ಯಾವ ಕೆಲಸವನ್ನು ನಾವು ಮಾಡಿಕೊಂಡು ಬರಬಹುದು ಅಂತ ಹೇಳುವಂಥದ್ದು ಅವರಿಗೆ ಜ್ಞಾನ ಶಕ್ತಿ ಬಂದಿದೆ ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳಿದರೆ ಬೇರೆ ಬೇರೆ ವಿದ್ಯಾ ಸಂಸ್ಥೆಗಳು ಅದು ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಇರ್ಬೋದು ಪಾಲಿಟೆಕ್ನಿಕ್ ಇರ್ಬೋದು ಐ ಟಿ ಐ ಇರ್ಬೋದು ಲಾ ಇರ್ಬೋದು ನರ್ಸಿಂಗ್ ಇರ್ಬೋದು ಮತ್ತು ಎಂಜಿನಿಯರಿಂಗ್ ಇರ್ಬೋದು ಮೆಡಿಕಲ್ ಮೆಡಿಕಲ್ನಲ್ಲಿ ಅಲೈಡ್ ಹೆಲ್ತ್ ಸೈನ್ಸ್ ಫಿಸಿಯೋಥೆರಪಿ ಎಲ್ಲ ಕ್ಷೇತ್ರಗಳಿವೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಹ ಅಭಿವೃದ್ಧಿ ಅದೇ ರೀತಿ ಇಲ್ಲಿದ್ದು ಮಾತ್ರ ಅಭಿವೃದ್ಧಿ ಅಲ್ಲ ನಮ್ಮ ಒಂದು ಶಿಕ್ಷಣ ಕ್ಷೇತ್ರದಿಂದಾಗಿ ನಮ್ಮ ತಂದೆಯವರು ಈ ಒಂದು ಹಳ್ಳಿ ಪ್ರದೇಶದಲ್ಲಿ ಒಂದು ವಿದ್ಯಾಸಂಸ್ಥೆಗಳನ್ನು ಮಾಡಿದ್ರು ಅಂತೇಳಿ ಹೇಳಿ ಹೊರನಾಡಿನವರು ಬೇರೆ ಬೇರೆ ಕಡೆಯವರು ಆ ಸುಳ್ಳ್ಯದಂಥ ಕ್ಷೇತ್ರದಲ್ಲೇ ಕೆ ವಿ ಜಿಯವರು ಒಂದು ವಿದ್ಯಾಕ್ಷೇತ್ರ ಮಾಡಿರುವಾಗ ಹಿಂದುಳಿದ ಕ್ಷೇತ್ರದಲ್ಲಿ ನಾವು ಯಾಕೆ ಮಾಡಬಾರ್ದು ಅಂತೇಳಿ ಹಲವರು ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭಿಸಿ ಆಯಾಯ ಊರುಗಳಲ್ಲಿ ಅಲ್ಲಿಯ ವಿದ್ಯಾರ್ಥಿಗಳಿಗೆ ಉತ್ತಮ ವಿದ್ಯೆಯನ್ನು ಪಡೆಯುವಂಥದ್ದಕ್ಕೆ ಸಹ ಕಾರಣಕರ್ತರು ನಮ್ಮ ತಂದೆಯವರು ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ ಯಾಕಂದರೆ ನಾನೇ ಕೇಳಿದ್ದೇನೆ ನಿಮ್ಮ ತಂದೆಯವರು ಮಾಡಿದ್ರಿಂದ ನಾವು ಪ್ರಾರಂಭ ಮಾಡಿದೆವು ಅಂತೇಳಿ ನೀವೇ ಮಾಡಿರುವಾಗ ನಮಗೇನು ಅಂತೇಳಿ ಈಗ ಬ್ಯಾಂಗ್ಳೂರು ಮೈಸೂರಿನಲ್ಲಿ ಹೋದಾಗ ಆ ಕೆ ವಿ ಜಿಯವರು ಆ ಸುಳ್ಳ್ಯದಲ್ಲೇ ಮಾಡಿದ್ದಾರೆ ಹಿಂದುಳಿದ ಕ್ಷೇತ್ರದಲ್ಲೇ ಮಾಡಿದ್ದಾರೆ ನಿಮಗೊಂದು ಕಾಲೇಜು ಮಾಡಲಿಕ್ಕೇನು ನಿಮಗೊಂದು ವಿದ್ಯಾಸಂಸ್ಥೆ ಮಾಡಲಿಕ್ಕೇನು ಅಂತೇಳಿ ಹೇಳಿ ಆ ಒಂದು ಪ್ರಚೋದನೆಯಿಂದ ಭಾಳಷ್ಟು ಮಂದಿ ವಿದ್ಯಾಸಂಸ್ಥೆಗಳನ್ನು ಮಾಡಿ ವಿದ್ಯಾಕ್ಷೇತ್ರದ ಅಭಿವೃದ್ಧಿ ಆಗಿದೆ ಅಂತೇಳಿ ಹೇಳ್ಬೋದು ದಕ್ಷಿಣ ಕನ್ನಡದಲ್ಲಿ ಭಾಳಷ್ಟು ಮಂದಿ ಇಲ್ಲಿಯವರು ಮಾತ್ರ ಅಲ್ಲ ಹೊರ ಜಿಲ್ಲೆಯವರು ಹೊರ ರಾಜ್ಯದವರು ಸಹ ಬಂದು ಇಲ್ಲಿ ವಿದ್ಯೆ ಪಡೆಯುವಂತಾಗಿದೆ ನಮ್ಮದು ಕೇರಳದ ಬಾರ್ಡರ್ನಲ್ಲಿ ಇರೋದ್ರಿಂದ ಹೆಚ್ಚಿನ ವಿದ್ಯಾರ್ಥಿಗಳು ಎಸ್ಪೆಷಲಿ ನರ್ಸಿಂಗ್ ಫಿಸಿಯೋಥೆರಪಿ ಅಲೈಡ್ ಹೆಲ್ತ್ ಸೈನ್ಸಲ್ಲೆಲ್ಲ ಕೇರಳದ ವಿದ್ಯಾರ್ಥಿಗಳೇ ಜಾಸ್ತಿ ಇದ್ದಾರೆ ಅದೇ ರೀತಿ ಎಂಜಿನಿಯರಿಂಗ್ ಇದರಲ್ಲಿ ಮೆಡಿಕಲ್ ಕಾಲೇಜಿನಲ್ಲಿ ಎಲ್ಲದರಲ್ಲಿ ಸಹ ಕೇರಳದವರು ಸಿಲೆಕ್ಷನ್ ಮಾಡಿಕೊಂಡು ವಿದ್ಯಾಸಂಸ್ಥೆ ಹೆಸರಿಗೆ ಸರಿಯಾಗಿ ಬಂದು ವಿದ್ಯೆಯನ್ನು ಪಡ್ಕೊಂಡು ಪ್ರಪಂಚದಾದ್ಯಂತ ಪ್ರತಿಯೊಬ್ಬರು ಸಹ ಇವತ್ತು ಇದ್ದಾರೆ ಭಾಳಷ್ಟು ಸಂತೋಷ ಆಗ್ತದೆ ಕೆಲವು ಕಡೆ ಹೋದಾಗ ನಮ್ಮ ವಿದ್ಯಾರ್ಥಿಗಳು ಬಂದು ನಮ್ಮನ್ನು ಮಾತಾಡಿಸ್ತಾರೆ ನಾನು ಕೆ ವಿ ಜಿಯಲ್ಲಿ ಓದಿದ್ದು ಅಂತೇಳಿ ನಮಗೆ ಅವರ ಪರಿಚಯ ಇಲ್ಲ ಇದ್ದರೂ ಅವರನ್ನು ಚೆನ್ನಾಗಿ ಮಾತಾಡಿಸಿ ನಮ್ಮ ವಿದ್ಯಾರ್ಥಿಗಳನ್ನು ನೋಡಿದಾಗ ನಾವು ಪಡುವಂಥ ಸಂತೋಷವನ್ನು ಅವರಿಗೆ ತೋರಿಸ್ತಾ ಇದ್ದೇವೆ ಅದೇ ರೀತಿ ಅವರಿಗೆ ಪ್ರೋತ್ಸಾಹ ಕೊಟ್ಟು ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಪಡೀರಿ ನೀವು ಒಳ್ಳೆಯದಾಗಿ ಓದಿ ಅಂತೇಳಿ ನಾವು ಬೆಂಬಲಿಸ್ತಾ ಬಂದಿದ್ದೇವೆ ಅದೇ ರೀತಿ ಶಿಕ್ಷಣ ಕ್ಷೇತ್ರ 10 ವರ್ಷದಲ್ಲಿ ಏನೇನು ಸುಳ್ಳಕ್ಕೆ ಆಗಬೇಕು ಅದನ್ನೆಲ್ಲ ಮಾಡ್ತಾ ಬಂದಿದ್ದೇವೆ ಈಗ ಒಂದು ಕ್ಯಾನ್ಸರ್ ಆಸ್ಪತ್ರೆಯನ್ನು ಮಾಡಬೇಕು ಅಂತ ಹೇಳುವಂಥದ್ದು ಈಗ 1 ತಿಂಗಳ ಹಿಂದೆ ನಾವೊಂದು ಡಿಸಿಷನ್ ತಗೊಂಡಿದ್ದೇವೆ ಯಾಕೆ ಸ್ವಲ್ಪ ಕೆಲಸ ಕಾರ್ಯಗಳಾಗಬೇಕು ಇತ್ತೀಚೆಗೆ ಒಂದು ಮೆಡಿಕಲ್ ಅಂತೇಳಿ ಚೆನ್ನೈಯಲ್ಲಿ ಒಂದು ಆದಂಥ ಒಂದು ಎಕ್ಸಿಬಿಷನ್ ಅದರಲ್ಲಿ ಈ ಕ್ಯಾನ್ಸರ್ ಇದರ ಬಗ್ಗೆ ಯಾವ ರೀತಿ ಡೆವಲಪ್ ಮಾಡ್ಬೋದು ಅಂತೇಳಿ ಯಂತ್ರೋಪಕರಣಗಳ ಬಗ್ಗೆ ಸಹ ಎಲ್ಲ ಮಾತನಾಡಿ ಈಗ ಕಳೆದ ವಾರಷ್ಟೇ ಹೋಗಿ ಬಂದಿದ್ದೇವೆ ಕೆಲವು ವಿಚಾರಗಳನ್ನೆಲ್ಲ ತಿಳ್ಕೊಂಡಿದ್ದೇವೆ ಸುಮಾರು 50 ಕೋಟಿ ಅಂದಾಜಿನಲ್ಲಿ ಆ ಒಂದು ಇದನ್ನು ಸಹ ಪ್ರಾರಂಭಿಸಬೇಕು ಅಂತ ಹೇಳಿದ್ದೇವೆ ಹಾಗೂ ಹಲವಾರು ಕ್ಷೇತ್ರಗಳಲ್ಲಿ ನಾವು ಮುಂದೆ ಬರಬೇಕಾಗಿದೆ ಈಗ ನಾವು ಮೊದಲಿದ್ದ ಹಾಗೆ ಆರ್ಟ್ಸ್ ಆ್ಯಂಡ್ ಕಾಮರ್ಸನ್ನು ಮಾತ್ರ ಹಿಡ್ಕೊಂಡಿರಲಿಕ್ಕೆ ಆಗೋದಿಲ್ಲ ವಿಜ್ಞಾನದ ಕ್ಷೇತ್ರದಲ್ಲಿ ಇರ್ಬೋದು ಹಾಗೂ ಕಾಮರ್ಸ್ ಕ್ಷೇತ್ರದಲ್ಲಿ ಇರ್ಬೋದು ವಿದ್ಯಾಸಂಸ್ಥೆಗಳಲ್ಲಿ ಆರೋಗ್ಯದ್ದು ಜಾಸ್ತಿ ಅದರಲ್ಲಿ ಸಹ ತಗೊಂಡಿದ್ದೇವೆ ಅದೇ ರೀತಿ ನಾವೀಗ ಯಾವಾಗಲೂ ಹೇಳ್ತೇವೆ ಊರಿನ ಒಂದು ಅಭಿವೃದ್ಧಿ ಆಗಬೇಕು ಅಂತೇಳಿ ಹೇಳಿದರೆ ಆ ಊರಿನಲ್ಲಿ ಒಳ್ಳೆಯ ದೇವಾಲಯ ಇರಬೇಕು ಹಾಗೆ ವಿದ್ಯಾಲಯ ಇರಬೇಕು ನ್ಯಾಯಾಲಯ ಇರಬೇಕು ಚಿಕಿತ್ಸಾಲಯಗಳು ಇರಬೇಕು ಅದೇ ರೀತಿ ಈಗ ಶೌಚಾಲಯಗಳನ್ನು ಸಹ ಬೇಕು ಅಂತೇಳಿ ಹೇಳ್ತಾರೆ ಇಂಥದ್ರಲ್ಲಿ ಎಲ್ಲದರಲ್ಲಿ ಸಹ ಬಹುಶಃ ನಮ್ಮ ದೇಶ ಅಭಿವೃದ್ಧಿ ಆಗಿದೆ ದೇಶದ ಅಭಿವೃದ್ಧಿ ಉತ್ತಮ ರೀತಿಯಲ್ಲಿ ನಡೀತಾ ಇದೆ ರಸ್ತೆಗಳು ಸಹ ಭಾಳ ಇಂಪ್ರೂವ್ಮೆಂಟ್ ಆಗಿದೆ ಹಲವಾರು ವಾಹನಗಳು ಬೇರೆ ಬೇರೆ ರೀತಿಯ ವಾಹನಗಳು ಇವತ್ತು ವಾರ ಪಾರ್ಕಿಂಗಿಗೆ ಜಾಗ ಇಲ್ಲದಷ್ಟು ಸುಳ್ಳ್ಯ ಆಗಿದೆ ಬಹುಶಃ ಒಂದು 35 ವರ್ಷ 40 ವರ್ಷ ಹಿಂದೆ ಸುಳ್ಳ್ಯದಲ್ಲಿ 2-3 ವಾಹನ ಇತ್ತಷ್ಟೇ ಆದರೆ ಈ ದಿವಸ ನೋಡಿದರೆ ಪ್ರಪಂಚದ ಯಾವ ಒಂದು ದೇಶಕ್ಕೆ ಸಹ ನಮ್ಮದು ಕಮ್ಮಿ ಇಲ್ಲ ಅಂತ ಹೇಳುವ ರೀತಿಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಹಾಗೆ ವೈದ್ಯಕೀಯ ತಾಂತ್ರಿಕ ಲಾ ಇರ್ಬೋದು ನರ್ಸಿಂಗ್ ಇರ್ಬೋದು ಹೀಗೆ ಇದರಲ್ಲೆಲ್ಲ ಭಾಳಷ್ಟು ಆಧುನಿಕತೆಯನ್ನು ಮಾಡಿ ನಮ್ಮ ವಿದ್ಯಾರ್ಥಿಗಳು ಇಲ್ಲಿ ಮಾತ್ರ ಅಲ್ಲ ಪ್ರಪಂಚದಾದ್ಯಂತ ಹೊರದೇಶಗಳಲ್ಲಿ ಹೋಗಿ ದುಡಿದು ನಮ್ಮ ಶಿಕ್ಷಣ ಸಂಸ್ಥೆಗಳಿಗೆ ಉತ್ತಮ ಹೆಸರನ್ನು ತಂದಿದ್ದಾರೆ ಅದೇ ರೀತಿ ತಂದೆಯವರನ್ನೇ ಕೇಳೋದು ತಂದೆಯವರು ಕೆಲವರಿಗೆ ತಂದೆಯವರು ತೀರಿಯೋದು ಗೊತ್ತಿಲ್ಲ ಇದ್ದರು ಅವರು ಕೇಳ್ತಾರೆ ತಂದೆಯವರೇ ಆಗಿದ್ದಾರೆ ಅದಿದೆಲ್ಲ ಮತ್ತು ನಾನು ನಿಮ್ಮ ಇದರಲ್ಲಿ ಓದಿದ್ದೇನೆ ಅದರಿಂದಾಗಿ ನಾನು ಇವತ್ತು ಈ ರೀತಿಯ ಒಂದು ಇದಕ್ಕೆ ಲೆವೆಲ್ಗೆ ಬಂದಿದ್ದೇನೆ ಅಂತೇಳಿ ಹೇಳುವಂಥದ್ದು ನಾವು ಕೇಳಿಕೊಳ್ಳುವಂಥ ಒಂದು ವಿಚಾರ ನಾವು ಅದನ್ನೆಲ್ಲ ನೋಡಿದಾಗ ನಾವು ಯಾವಾಗಲೂ ಅವರ ಜೊತೆ
ಒಂದು ಚರ್ಚಿಸಿ ಕೆಲವೊಂದು ವಿಷಯಗಳನ್ನು ಮಾಡೋದು ಇತ್ತು. ಅಂಥದ್ದನ್ನು ನಾವು ತುಂಬ ಮಿಸ್ ಮಾಡ್ತಾ ಇದ್ದೇವೆ. ಮತ್ತು ಬೇರೆ ಇದಲ್ಲದೆ ಸಾಮಾಜಿಕ ಕ್ಷೇತ್ರದಲ್ಲಿ ಹಲವಾರು ಶಾಲಾ ಕಾಲೇಜುಗಳಿಗೆ ಅಲ್ಲಿಗೆ ಪ್ರೋತ್ಸಾಹ ಕೊಡುವಂಥದ್ದು, ಅವರು ಇರುವಾಗ ಏನು ಯಾವ ರೀತಿ ದೇವಸ್ಥಾನಗಳಿಗಿರ್ಬೋದು, ಬೇರೆ ಬೇರೆ ಸಮಾಜ ಸೇವೆಗಳಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಅಭಿವೃದ್ಧಿ ಪಡಿಸುವಂಥವ್ರು ಇರ್ಬೋದು, ಹಾಗೂ ವಿದ್ಯಾರ್ಥಿಗಳಿಗೆ ಕೊಡಮಾಡುವಂಥ ಕೆಲವು ಸ್ಕಾಲರ್ಶಿಪ್ಸು ಅಥವಾ ಅವರಿಗೆ ಪ್ರೋತ್ಸಾಹ ಕೊಡುವಂಥ ಕೆಲವು ಬಹುಮಾನಗಳಿರ್ಬೋದು, ಹಾಗೆ ಶಿಕ್ಷಕರುಗಳನ್ನು ಯಾವ ರೀತಿ ಪ್ರೋತ್ಸಾಹಿಸಬೇಕು. ಕುರುಂಜಿ ಎನ್ನುವಂಥ ವ್ಯಕ್ತಿ ಮತ್ತು ವ್ಯಕ್ತಿತ್ವ ಇವತ್ತು ಕೂಡ ಜನಮಾನಸದಲ್ಲೇ ಹಸಿರಾಗಿದೆ. ಅದರ ಜೊತೆಗೆ ಕುರುಂಜಿಯವರ ಚಿಂತನೆಗಳು, ಅವರ ಪಂಚಶೀಲ ತತ್ವಗಳಿರ್ಬೋದು, ಅವರ ಎಲ್ಲ ಚಿಂತನೆಗಳು ಒಬ್ಬ ಮಗನಾಗಿ ನಿಮ್ಮನ್ನು ಹೇಗೆ ಪ್ರಭಾವಿಸಿದೆ? ಬಹುಶಃ ನಾವು ಅದರಿಂದಾಗಿ ಇವತ್ತು ಒಳ್ಳೆಯ ರೀತಿಯಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ಆಗಿದೆ ಅಂದೇಳಿ ಹೇಳ್ಬೋದು. ಅವರದು 5 ಗುರಿಗಳಿದ್ದು ಹಾರ್ಡ್ ವರ್ಕ್, ಸಿನ್ಸಿಯಾರಿಟಿ, ಇಂಟೆಗ್ರಿಟಿ, ವ್ಯಾಲ್ಯೂ ಆಫ್ ಟೈಮ್ ಮತ್ತು ಸ್ಯಾಕ್ರಿಫೈಸ್ ಅಂದೇಳಿ, ಇದನ್ನು ಅಳವಡಿಸಿಕೊಂಡ್ರೆ ಬಹುಶಃ ನಾವು ಜೀವನದಲ್ಲಿ ಮುಂದೆ ಬರಲಿಕ್ಕೆ ಆಗ್ತದೆ ಅಂದೇಳಿ ಹೇಳುವಂಥವು. ಇದನ್ನು ನಾನು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇನೆ. ನಾನು ಸಮಯಕ್ಕೆ ಯಾವಾಗಲೂ ಬೆಲೆ ಕೊಡ್ತೇನೆ, ಮತ್ತು ವೇಸ್ಟ್ ಆಫ್ ಟೈಮು ನಾನು ಮಾಡಲಿಕ್ಕೆ ತಯಾರಿಲ್ಲ. ಯಾವುದೇ ಕೆಲಸದಲ್ಲಿ ಸಿನ್ಸಿಯರ್ ಆಗಿರಬೇಕು. ಯಾವುದೇ ರೋಗಿಗಳಿಗಾಗಲಿ, ವಿದ್ಯಾರ್ಥಿಗಳಿಗಾಗಲಿ, ಶಿಕ್ಷಕರುಗಳಿಗಾಗಲಿ, ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ನಾವು ಸಿನ್ಸಿಯರ್ ಆಗಿ ವರ್ಕ್ ಮಾಡಬೇಕಾಗತ್ತೆ. ಮತ್ತು ಒಗ್ಗಟ್ಟಿನಿಂದ ಇದ್ದು ಒಳ್ಳೆಯ ರೀತಿಯಲ್ಲಿ ಈ ಕ್ಷೇತ್ರವನ್ನು ನಡೆಸಲಿಕ್ಕೆ ಸ್ವಪ್ರಯತ್ನ ನಾವು ಮಾಡಬೇಕಾಗಿದೆ, ಅದನ್ನು ಮಾಡ್ತಾ ಇದ್ದೇವೆ. ಜೊತೆಯಲ್ಲಿ ಯಾವುದೇ ದುಶ್ಚಟಗಳಿಗೆ ಬಲಿಯಾಗದೆ ದುಶ್ಚಟಗಳಿಂದ ದೂರ ಇದ್ದು, ಪ್ರತಿಯೊಬ್ಬರಿಗೂ ದುಶ್ಚಟಗಳಿಂದ ದೂರ ಇರಬೇಕು ಅಂತ ಹೇಳುವಂಥದ್ದನ್ನು ಯಾವಾಗಲೂ ಹೇಳಿಕೊಂಡು ಬಂದು, ಈಗ ನಿನ್ನೆ ವಿಶ್ವ ತಂಬಾಕು ದಿನ ಆಯಿತು, ನಾನು ಅದರಲ್ಲಿ ಹೇಳಿದ ಇಷ್ಟೇ, ತಂಬಾಕು ದಿನದಿಂದಾಗಿ ತಂಬಾಕಿನಿಂದಾಗಿ ಲಂಗ್ ಕ್ಯಾನ್ಸರ್ ಇದು ಬರುತ್ತೆ, ವಿಶ್ವ ಲಂಗ್ ಕ್ಯಾನ್ಸರ್ ಅಂತ ಹೇಳುವಂಥ ದಿವಸ ಆಯಿತು ಮೊನ್ನೆ. ಅದಕ್ಕೆ ನಾವು ಹೇಳೋದಿಷ್ಟೇ, ತಂಬಾಕು ಸೇವಿಸುವವರನ್ನು ಸ್ನೇಹ ಮಾಡಬೇಡಿ ಅಂತೇಳಿ. ತಂಬಾಕು ಸೇವಿಸುವವರನ್ನು ಸ್ನೇಹ ಮಾಡಿದ್ರಲ್ಲ ಇವನು ಸಹ ತಂಬಾಕು ಸ್ನೇಹ ಇದು ಸೇವಿಸಲಿಕ್ಕೆ ಶುರು ಮಾಡಿದ್ರು. ಸ್ನೇಹ ಮಾಡಬೇಡಿ, ಅದರಿಂದ ದುಶ್ಚಟಗಳಿರುವವರಿಂದ ದೂರ ಇರಬೇಕು ಒಂದನೇದಾಗಿ, ಆವಾಗ ತನ್ನಷ್ಟಕ್ಕೆ ದುಶ್ಚಟಗಳು ದೂರ ಆಗ್ತವೆ. ಈಗದ ವಿದ್ಯಾರ್ಥಿಗಳಲ್ಲಿ ನಾವು ಕೆಲವರಲ್ಲಿ ನೋಡ್ಬೋದು, ಭಾಳಷ್ಟು ಮಂದಿ ಡ್ರಗ್ಸ್ ಇದನ್ನು ತಗೊಳ್ಳುವಂಥದ್ದು, ಈ ಅಮಲು ಪದಾರ್ಥಗಳನ್ನು ತಗೊಳ್ಳುವಂಥದ್ದು ಇಂಥದ್ದೆಲ್ಲ ಸ್ವಲ್ಪ ಜಾಸ್ತಿ ಆಗಿದೆ. ಅದಕ್ಕೆ ನಮ್ಮ ಸರ್ಕಾರ ಸಹ ಅದನ್ನು ವಿರೋಧಿಸಿ ಭಾಳಷ್ಟು ಕ್ರಮವನ್ನು ಕೈಗೊಂಡಿದ್ದಾರೆ. ಇಂಥದ್ದೆಲ್ಲ ಆಗಬಾರ್ದು ಅಂತ ಹೇಳುವ ದೃಷ್ಟಿಯಲ್ಲಿ ಪ್ರತಿಯೊಂದು ನಮ್ಮ ಸಂಸ್ಥೆಯಲ್ಲಿ ನಡೆಯುವಂಥ ಶಿಕ್ಷಣ ಕ್ಷೇತ್ರದಲ್ಲಿ ನಡೆಯುವಂಥ ಪ್ರತಿಯೊಂದು ಸಭೆಯಲ್ಲಿ ಸಹ ನಾವು ಹೇಳ್ತೇವೆ, ಯಾವಾಗಲೂ ಪ್ರೆಸಿಡೆಂಟ್ರ ಈ 5 ತತ್ವಗಳನ್ನು ಹಾಗೂ ದುಶ್ಚಟಗಳನ್ನು 7 ದುಷ್ಟ ಗುಣಗಳನ್ನೆಲ್ಲ ನೀವು ಮಾಡಬಾರ್ದು ಅಂತೇಳಿ ಹೇಳಿ ಹೇಳ್ತಾ ಇರ್ತೇವೆ. ನಾವು ಅಟ್ಲೀಸ್ಟ್ ಹೇಳಿದರೆ 100ರಲ್ಲೊಂದು 10 ಜನ ಆದರೂ ಕಮ್ಮಿ ಆಗ್ಬೋದು ಅಂತೇಳುವ ದೃಷ್ಟಿಯಲ್ಲಿ ಹೇಳ್ತಾ ಇರ್ತೇವೆ. ಮತ್ತು ಅದನ್ನು ನಾವು ಸಹ ಪಾಲಿಸಿಕೊಂಡು ಬಂದಿದ್ದೇವೆ. ಮತ್ತು ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿ, ಗುಣಮಟ್ಟ ಅದು ಭಾಳ ಮುಖ್ಯ. ನಾನು ಗುಣಮಟ್ಟಕ್ಕೆ ಹೆಚ್ಚು ಒತ್ತು ಕೊಡ್ತೇನೆ, ಯಾಕೆಂದರೆ ಬರೀ ಶಿಕ್ಷಣ ಕೊಟ್ಟರೆ ಸಾಕಾಗೋದಿಲ್ಲ. ಈಗದ ನಮ್ಮ ಆರೋಗ್ಯದ ದೃಷ್ಟಿಯಲ್ಲಿ ಡಾಕ್ಟರ್ಗಳನ್ನ ನೋಡ್ಬೋದು, ಎಷ್ಟೋ ಕ್ವಾಲಿಟಿ ಇಲ್ಲದಂಥ ವೈದ್ಯರುಗಳನ್ನು ಪ್ರೊಡ್ಯೂಸ್ ಮಾಡುವಂಥ ಕೆಲವು ಕಾಲೇಜುಗಳನ್ನು ನಾವು ನೋಡಿದ್ದೇವೆ. ವೈದ್ಯರುಗಳು ಸುಮ್ಮನೆ ಹೆಸರಿಗೆ ಡಿಗ್ರಿ ತಗೊಂಡು ಹೋಗುವಂತ ಇದೆ. ನಮ್ಮಲ್ಲಿ ಅಂಥದ್ದು ಆಗಬಾರ್ದು, ಅದು ಉತ್ತಮ ರೀತಿಯಲ್ಲಿ ಆಗಬೇಕು ಅಂತೇಳಿ ಯಾವಾಗಲೂ ಶಿಕ್ಷಕರುಗಳಿಗೆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಟ್ಟು ಅದನ್ನು ಪಾಲಿಸುವಂತೆ ಆದಷ್ಟು ಮಟ್ಟಿಗೆ ನಾವು ನೋಡಿಕೊಳ್ತಾ ಇದ್ದೇವೆ. ಆಧುನಿಕ ಉಪಕರಣಗಳು, ಆಧುನಿಕ ರೀತಿಯ ಕೆಲವು ಟೆಸ್ಟ್ಗಳು ಇದನ್ನೆಲ್ಲ ಮಾಡಿ ನಮ್ಮದು ಸುಮಾರು 450 ಜನ ವಿದ್ಯಾರ್ಥಿಗಳು ಇವತ್ತು ವೈದ್ಯರು ಹೊರಗೆ ಬರ್ತಾ ಇದ್ದಾರೆ. ಅದರಲ್ಲಿ 100 ಜನ ಡೆಂಟಲ್ನಲ್ಲಿರ್ಬೋದು, 100 ಜನ ಮೆಡಿಕಲ್ನಲ್ಲಿರ್ಬೋದು, 100 ಜನ ಆಯುರ್ವೇದದಲ್ಲಿ, ಹಾಗೂ ಒಂದು 150 ಜನ ಪೋಸ್ಟ್ ಗ್ರ್ಯಾಜುಯೇಟ್ ಇವರು ಹೆಚ್ಚಿನ ವಿದ್ಯಾಭ್ಯಾಸ ಪಡೆದವರು ಇವತ್ತು ಹೊರಗೆ ಬರ್ತಾ ಇದ್ದಾರೆ. ಅದರಿಂದಾಗಿ ಇದು ಸುಮಾರು ನಮ್ಮ ದೇಶಕ್ಕೊಂದು ಒಳ್ಳೆಯ ಸಂಪತ್ತು ಅಂತೇಳಿ ಹೇಳ್ಬೋದು. ಶಿಕ್ಷಣದಲ್ಲಿ ಹೇಳಿದರೆ ಸಂಪತ್ತು, ನಾವು ಏನು ಶಿಕ್ಷಣ ಕೊಡ್ತೇವೆ, ಶಿಕ್ಷಣ ಉಂಟು ಅಂತೇಳಿ ಹೇಳಿದರೆ ಅವನಿಗೆ ಬೇರೆ ಯಾವುದೇ ರೀತಿಯ ಪ್ರಾಪರ್ಟಿ ಕೊಡುವ ಅವಶ್ಯಕತೆ ಇಲ್ಲ. ನಮ್ಮ ತಂದೆಯವರು ಆವಾಗಲೇ ಹೇಳ್ತಾ ಇದ್ರು, ನೀವು ಅವನಿಗೆ ಒಳ್ಳೆ ವಿದ್ಯೆ ಕೊಡಿ, ವಿದ್ಯೆ ಕೊಟ್ಟರೆ ಅವನು ದುಡಿದು ಮಾಡುವಂತಹ ಒಂದು ಅವನ ಸಂಪತ್ತೇ, ಅದರಲ್ಲಿ ಏನು ಅವನು ಆದಾಯ ಭರಿಸ್ತಾನೆ ಅದೇ ಅವನಿಗೆ ದೊಡ್ಡ ಸಂಪತ್ತು. ನೀವು ಮತ್ತೆ ಅವನಿಗೆ ತೋಟ ಕೊಡಬೇಕು ಇನ್ನೊಂದು ಅದಿದ್ದಲ್ಲ. ಅದರಿಂದಾಗಿ ವಿದ್ಯೆಯೇ ದೊಡ್ಡ ಸಂಪತ್ತು, ಹಾಗೂ ವಿದ್ಯೆಯಿಂದ ಖಂಡಿತ ಮನುಷ್ಯ ಅವನ ಜೀವನೋಪಾಯವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಇದನ್ನು ಮುಂದುವರಿಸಿದರೆ ವಿದ್ಯಾ ಕ್ಷೇತ್ರದಲ್ಲಿ ಎಲ್ಲರೂ ಉತ್ತಮ ರೀತಿಯಿಂದ ತಮ್ಮ ಜೀವನವನ್ನು ಸಾಧಿಸಿಕೊಂಡು ನಮ್ಮ ತಂದೆಯವರ ಏನು ಆಶಯಗಳಿದ್ರೂ ಅದನ್ನೆಲ್ಲ ನಾವು ಮುಂದುವರಿಸಿಕೊಂಡು ಹೋಗಬಂದು ಹೇಳುವಂಥ ಒಂದು
ದೃಷ್ಟಿಯಿಂದ ನಾವು ಪಾಲಿಸ್ತಾ ಬಂದಿದ್ದೇವೆ. ಇನ್ನು ಮುಂದೆ ಸಹ ಅದನ್ನು ನಾವು ಪಾಲಿಸ್ತಾ ಇದ್ದೇವೆ. ಇವತ್ತು 10 ವರ್ಷದ ಈ ಒಂದು ಪುಣ್ಯಸ್ಮರಣೆಯ ದಿವಸ ಎಲ್ಲರೂ ಅವರನ್ನು ನೆನೆಸಿಕೊಂಡು ಅವರ ಈ ದೂರದೃಷ್ಟಿತ್ವ ಹಾಗೂ ಅವರ ಏನು ಈ ಕೃಷಿ ವಿಷಯದಲ್ಲಾಗಲಿ ವಿದ್ಯಾಕ್ಷೇತ್ರದಲ್ಲಾಗಲಿ ಆರೋಗ್ಯದಲ್ಲಾಗಲಿ ಹಾಗೂ ಎಲ್ಲ ದೇವಾಲಯಗಳ ಬಗ್ಗೆ ಇದ್ದಂಥ ಒಂದು ಭಾವನೆ ಮುಂದುವರಿದಿಂದಲೇ ಹೇಳುತ್ತಾ ಈ ದಿವಸ ನಾನು ಎಲ್ಲ ಪ್ರಜೆಗಳಿಗೆ ಹಾಗೂ ನಮ್ಮ ಸುಳ್ಳ್ಯದ ಬಾಂಧವರಿಗೆ ಅವರ ಹಿತದೃಷ್ಟಿಯಿಂದ ಅವರ ಒಂದು ಉತ್ತಮ ಜೀವನದ ನಡತೆಯನ್ನು ಪಾಲಿಸಬೇಕು ಅಂತೇಳಿ ಕೇಳಿಕೊಂಡು ನನ್ನ ಇದೀಗ ಅವರ ಕಿರಿಯ ಪುತ್ರ ಡಾಕ್ಟರ್ ಕೆ ವಿ ರೇಣುಕಾ ಪ್ರಸಾದ್ ಅವರ ಮಾತುಗಳನ್ನು ಆಲಿಸೋಣ. ಡಾಕ್ಟರ್ ಕೆ ವಿ ರೇಣುಕಾ ಪ್ರಸಾದ್ ಅವರು ಕೌಟುಂಬಿಕ ಕಾರ್ಯ ನಿಮಿತ್ತ ಅವರು ಬೆಂಗಳೂರಿನಲ್ಲಿದ್ದಾರೆ. ಹಾಗಾಗಿ ಅವರು ತಂದೆಯವರ ಬಗ್ಗೆ ತನ್ನ ಅನಿಸಿಕೆಗಳನ್ನು ಕಳುಹಿಸಿಕೊಟ್ಟಿದ್ದಾರೆ. ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರಗಳು. ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ ಇದರ ಸ್ಥಾಪಕ ಅಧ್ಯಕ್ಷರು ನನ್ನ ಪೂಜ್ಯ ತಂದೆಯವರಾದ ಡಾಕ್ಟರ್ ಕುರುಂಜಿ ವೆಂಕಟರಮಣಗೌಡರ 10ನೇ ವರ್ಷದ ಸಂಸ್ಕರಣೆ ದಿನ ಇವತ್ತು. ಈ ಸಂದರ್ಭದಲ್ಲಿ ಅವರ ಅನಾವರಣವಾದ ಬದುಕಿನ ಕೆಲವೊಂದು ಅಂಶಗಳನ್ನು ನೆನಪಿಸುವುದರ ಮೂಲಕ ಅವರಿಗೆ ನುಡಿನಮನಗಳನ್ನು ಸಲ್ಲಿಸುತ್ತಿದ್ದೇನೆ. ಮೂಲತಃ ಕೃಷಿಕರವರಾದ ನಮ್ಮ ತಂದೆಯವರು ಬದುಕಿಗೊಂದು ನೆಲೆ ಬೆಲೆ ಇರುವುದಾದರೆ ಅದು ಶಿಕ್ಷಣ ಕ್ಷೇತ್ರ ಮತ್ತು ಸಮಾಜ ಸೇವೆ ಮೂಲಕ ಮಾತ್ರವೇ ಎನ್ನುವ ಕನಸನ್ನು ಕಂಡವರು ಅವರು. ಅವರೆಲ್ಲ ಕನಸುಗಳನ್ನು ನನಸು ಮಾಡುವಲ್ಲಿ ನಿರಂತರ ಚಿಂತನೆಯ ಮೂಲಕ ಶ್ರಮದ ಮೂಲಕ ಸ್ಥಾಪಿಸಿ 24 ಗಂಟೆ ದುಡಿಯೋ ಮೂಲಕ ತೋರಿಸಿದ ಓರ್ವ ಅಪ್ರತಿಮ ಕರ್ಮಯೋಗಿ ಅಂತೇಳಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಅವರು ಸುಳ್ಯದ ಅಮರಶಿಲ್ಪಿ ಎಂದೇ ಕರೆಯಲ್ಪಟ್ಟವರು. ಕೆ ವಿ ಜಿ ಎಂದೇ ಪ್ರಚಲಿತರಾದ ಅವರನ್ನು ಜನರೆಲ್ಲ ಶಿಕ್ಷಣ ತಜ್ಞ, ಕರ್ಮಯೋಗಿ, ಕಾಯಕ ಪುರುಷ, ಕ್ರಾಂತಿ ಪುರುಷ, ಕನಸುಗಾರ, ದಣಿವರಿಯದ ನಾಯಕ, ಹೃದಯ ಶ್ರೀಮಂತಿಕೆಯ ತೇಜ ಪುಂಜ ಎಂದು ಇನ್ನೇನೋ ಹೆಸರುಗಳಿಂದ ಕರೆಯುವುದನ್ನು ನಾವು ನೋಡಿದ್ದೇವೆ. ಬೋಳುಗುಡ್ಡೆ ಅಂತಿದ್ದ ಕುರಿಂಜಿಬಾಗ್ ಅಂದರೆ ಆಗಿನ ಪೊದಿಯಡಕದಲ್ಲಿ ಸಾಲು ಸಾಲು ಶಿಕ್ಷಣಗಳ ಸಂಸ್ಥೆಗಳನ್ನು ಹುಟ್ಟುಹಾಕಿ ದೇಶ ವಿದೇಶಗಳಿಂದ ಮಕ್ಕಳು ಬಂದು ಸುಳ್ಯದಲ್ಲಿ ಶಿಕ್ಷಣವನ್ನು ಪಡೆಯುವಂತೆ ಮಾಡಿದವರು ಅವರು. ಹಾಗಾಗಿ ಅವರೆಲ್ಲರ ಬದುಕಿನಲ್ಲಿ ಕೆ ವಿ ಜಿ ಅವರು ಚಿರಸ್ಥಾಯಿಯಾಗಿ ನೆಲೆಯಾಗಿ ನಿಂತಿರುತ್ತಾರೆ. ಎಲ್ ಕೆ ಜಿಯಿಂದ ಹಿಡಿದು ಮೆಡಿಕಲ್ ಕಾಲೇಜಿನವರೆಗೆ, ಕನ್ನಡ ಶಾಲೆಗಳಿಂದ ಆಂಗ್ಲ ಶಾಲೆಯವರೆಗೂ, ದಂತವೈದ್ಯಕೀಯ, ಕಾನೂನು ವಿದ್ಯಾಲಯ, ಇಂಜಿನಿಯರಿಂಗ್, ನರ್ಸಿಂಗ್, ಆಯುರ್ವೇದಿಕ್ ಕಾಲೇಜ್, ITI, ಪಾಲಿಟೆಕ್ನಿಕ್ ಕಾಲೇಜುಗಳನ್ನು ತೆರೆದು ಗ್ರಾಮೀಣ ಹಾಗೂ ಗ್ರಾಮಾಂತರ ವಿದ್ಯಾರ್ಥಿಗಳು ಕೂಡ ಉನ್ನತ ಶಿಕ್ಷಣವನ್ನು ಪಡೆದು ತಮ್ಮ ಬದುಕನ್ನು ಕಟ್ಟಿಕೊಳ್ಳುವಲ್ಲಿ ಅನುವು ಮಾಡಿದವರು ಅವರು. ಕೆಲವು ಸುಳ್ಯದಲ್ಲಿ ಮಾತ್ರವಲ್ಲ, ಸುಳ್ಯದಿಂದ ಹೊರಗಿನ ಊರುಗಳಾದ ನಮ್ಮ ತಾಯಿ ಕೆ ವಿ ಜಿ ಜಾನಕಿ ಅಮ್ಮನವರ ಕೊಡಿನಲ್ಲಿ ಕೂಡ ವಿದ್ಯಾಸಂಸ್ಥೆಗಳನ್ನು ಸ್ಥಾಪಿಸಿದರು. ಮಾತ್ರವಲ್ಲ, ನಮ್ಮ ರಾಜ್ಯದ ರಾಜಧಾನಿಯಾದ ಬೆಂಗಳೂರಿನಲ್ಲಿ ಕೂಡ ಡೆಂಟಲ್ ಮತ್ತು ಪಾಲಿಟೆಕ್ನಿಕ್ಗಳನ್ನು ಕಾಲೇಜುಗಳನ್ನು ತೆರೆದು ಸಾಹಸಿಕರಾದರು. ಸಾಮಾಜಿಕವಾಗಿ ತೊಡಗಿಸಿಕೊಂಡ ತಂದೆಯವರು ಸುಳ್ಯದ ಪ್ರಗತಿಗೆ ಏನೇನು ಇರಬೇಕು ಅವುಗಳನ್ನೆಲ್ಲ ಮುಂದೆ ನಿಂತು ಮಾಡಿಸಿದರು. ಸುಳ್ಯಕ್ಕೆ ಬೇಕಾದ ಸರ್ಕಾರಿ ಕಚೇರಿಗಳು, ವಾಣಿಜ್ಯ ಸಂಕೀರ್ಣಗಳು, ಬ್ಯಾಂಕ್ಗಳು, ತಾಲೂಕು ಕಚೇರಿ, ನ್ಯಾಯಾಲಯ, ಟೌನ್ ಹಾಲ್, ಬಸ್ ನಿಲ್ದಾಣ, ದೇವಾಲಯ, ಹೀಗೆ ಎಲ್ಲವನ್ನು ಅಭಿವೃದ್ಧಿ ಸುಳ್ಯದಲ್ಲಿ ತೆರೆದು ಸುಳ್ಯದಲ್ಲಿ ತೆರೆಯುವಲ್ಲಿ ತುಂಬ ಸಹಕರಿಸಿದವರು ಅವರು. ಇದರಿಂದ ಸುಳ್ಯದ ಪ್ರಗತಿಗೆ ಎಲ್ಲರೂ ಅಚ್ಚರಿ ಪಡುವಂತಾಯಿತು. ಹೀಗಾಗಿ ಸುಳ್ಯದ ಜನತೆಗೆ ಅನೇಕ ಬಗೆಯಲ್ಲಿ ಅನ್ನದಾರಿ ಕಂಡುಕೊಳ್ಳುವ ಇತ್ತು, ಜೀವನವನ್ನು ಕಂಡುಕೊಳ್ಳುವಂತಾಯಿತು. ತಮಗೆಲ್ಲ ತಿಳಿದ ಹಾಗೆ ಸರಳ ಸಜ್ಜಿನಕ್ಕೆ ಬದುಕನ್ನು ಕಟ್ಟಿಕೊಂಡವರು ನಮ್ಮ ತಂದೆಯವರು. ಶುಭ್ರ ಉಡುಗೆಯಲ್ಲಿ ಮಿಂಚುತ್ತಿದ್ದ ಅವರು ಮಕ್ಕಳಾದ ನಮಗೂ ಜೀವನ ಪಾಠ ಕಲಿಸಿದವರು. ಅವರ ಕನಸುಗಳನ್ನು ನಮ್ಮ ಮುಂದೆ ಬಿಚ್ಚಿಟ್ಟಾಗ ಅವರ ಪ್ರತಿ ಕನಸು ನನಸಾಗುವಲ್ಲಿ ನಾನು ಅವರೊಂದಿಗೆ ಹೆಗಲಿಗೆ ಹೆಗಲು ಕೊಟ್ಟು ದುಡಿದಿದ್ದೇನೆ. ರಾತ್ರಿ ಹಗಲೆನ್ನದೆ ಅವರ ಮಾರ್ಗದರ್ಶನದಂತೆ ಕೆ ವಿ ಜಿ ವಿದ್ಯಾಸಂಕೀರ್ಣದಲ್ಲಿರುವ ಪ್ರತಿಯೊಂದು ಕಟ್ಟಡ ಕಾಮಗಾರಿಗಳಲ್ಲಿ ನಾನು ತೊಡಗಿಸಿಕೊಂಡಿದ್ದೇನೆ. ಪ್ರತಿಯೊಂದು ಕೆಲಸ ಗೆದ್ದಾಗಲೆಲ್ಲ, ಯಶಸ್ಸನ್ನು ಕಂಡಾಗಲೆಲ್ಲ ಅವರ ಬಾಯಿಂದ ಕೆಲಸಲಿ ನೀಯೊಬ್ಬ ಸಿಂಹ ಅನ್ನುವ ಮೆಚ್ಚುಗೆಯ ಮಾತುಗಳನ್ನು ಕೇಳಿದ್ದೇನೆ. ನಾನೊಬ್ಬ ವೈದ್ಯನಾದರೂ ಕೂಡ ವೈದ್ಯ ವೃತ್ತಿ ಮಾಡದೆ ಸಿವಿಲ್ ಇಂಜಿನಿಯರಿಂಗ್ ಅಂದರೆ ಬೈ ಎಕ್ಸ್ಪೀರಿಯನ್ಸ್ BE ಇಂಜಿನಿಯರಿಂಗ್ ಕೆಲಸ ಮಾಡಿ ಅವರ ಶ್ರಮವನ್ನು ಕಣ್ಣಾರೆ ಕಂಡವನು ನಾನು. ನನ್ನ ಜೀವನದ ಸುದೀರ್ಘ ಕಾಲವನ್ನು ಅವರ ಜೊತೆ ಶ್ರಮದಲ್ಲಿಯೇ ಮುಗಿಸಿರುತ್ತೇನೆ. ಅವರೊಂದಿಗೆ ವಿರಾಮವಿಲ್ಲದೆ ಬೆವರು ಸುರಿಸಿರುತ್ತೇನೆ. ಹಾಗಾಗಿ ಇಂದು ಕೂಡ ಅವರ ಜೀವನ ಶೈಲಿ, ಅವರ ಆದರ್ಶ, ಅವರ ನಡವಳಿಕೆ, ಅವರ ಮಾತುಗಳು ನನ್ನ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿದಿದೆ. ಒಂದೆರಡು ನಿಮಿಷದಲ್ಲಿ ಅವರ ಬಗ್ಗೆ
ಹೇಳುವುದಕ್ಕೆ ಸಾಧ್ಯವಿಲ್ಲ. ಅದು ಸಮುದ್ರದ ನೀರಿನಿಂದ ಒಂದು ಬಿಂದಿಗೆ ನೀರು ತೆಗೆದಂತೆ. ಏನೇ ಇರಲಿ, ಅವರು 10ನೇ ವರ್ಷದ ಸಂಸ್ಕರಣಾ ದಿನದಲ್ಲಿ ನಾವಿದ್ದರೂ ಅವರು ನಮ್ಮೊಂದಿಗೆ ಸ್ಥಿರ ಸ್ಥಾಯಿಯಾಗಿದ್ದಾರೆಂದು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅನ್ವ ನೆಲಕಟ್ಟಿನಲ್ಲಿ ಅವರ ಸಂಸ್ಕರಣೆಯೊಂದಿಗೆ ಶಿಕ್ಷಣ ಸಂಸ್ಥೆಗಳನ್ನು ಮುನ್ನಡೆಸುತ್ತಿದ್ದೇವೆ. ದೇಶಕ್ಕೊಬ್ಬ ಗಾಂಧಿ, ಸುಳ್ಯಕ್ಕೊಬ್ಬ KVG ಅನ್ನುವಂತೆ ಎಲ್ಲವೂ ಅಮರ ಅನ್ನುವುದನ್ನು ಹೇಳುತ್ತಾ ನನ್ನ ನುಡಿನಮನಗಳನ್ನು ಇಲ್ಲಿಗೆ ಸಲ್ಲಿಸುತ್ತಿದ್ದೇನೆ. ಡಾಕ್ಟರ್ ಕುರುಂಜಿ ವೆಂಕಟರಮಣ ಗೌಡರ ಪ್ರೀತಿಯ ಮೊಮ್ಮಗ, ಇವತ್ತು ಅವರಿಲ್ಲದ 10 ವರ್ಷದ ಬಳಿಕ ಏನು ಅವರ ವಿದ್ಯಾಸಂಸ್ಥೆಗಳಿರ್ಬೋದು, ಅವರ ಎಲ್ಲ ಜವಾಬ್ದಾರಿಗಳನ್ನು ತಂದೆಯವರ ಹಾಗೆ ಅವರು ಕೂಡ ಮುನ್ನಡೆಸ್ತಾ ಇದ್ದಾರೆ. ಅಕ್ಷಯ್ ಅವರೇ, 10 ವರ್ಷಗಳಾಯಿತು ಅಜ್ಜ, ನಿಮ್ಮ ಪ್ರೀತಿಯ ಅಜ್ಜ, ಹೌದು, ಏನು ಕಲ್ತ್ರಿ ಅವರಿಂದ? ಏನು ಕಲ್ತ್ರಿ ಅಂತ ಕೇಳಿದರೆ ಅದು ಆನ್ಸರ್ ಮಾಡಲಿಕ್ಕೆ ಭಾರಿ ಕಷ್ಟ ಅದು. ಯಾಕೆ ಅಂತ ಹೇಳಿದರೆ ಪ್ರತಿ ದಿವಸ ಅವ್ರು ಏನೇನು ಮಾಡಿದರು ಎಲ್ಲ ಕಲಿಯುವಂಥ ವಿಷಯನೇ. ನಾವು ಯಾವುದಾದ್ರೂ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡ್ರೆ ಅವ್ರೇನು ಮಾಡ್ತಾಯಿದ್ರು ಅಂತ ನಾವು ಆಲೋಚನೆ ಮಾಡಿ ನೋಡುವಂಥ ಇದು. ಹಾಗೆ ಆ ಪ್ರಶ್ನೆ ಉತ್ತರಿಸೋದು ಭಾರಿ ಕಷ್ಟ. ಯಾಕಂದರೆ ನಾವು ಒಂದು ಹೆಜ್ಜೆ ಇಡಬೇಕಾದ್ರೂ ನಾವು ಅವರನ್ನು ಜ್ಞಾಪಿಸಿಕೊಂಡು ಅವ್ರು ಏನು ಮಾಡ್ತಾಯಿದ್ರು ಅಂತ ಯೋಚನೆ ಮಾಡಿ ಅದರ ಇದನ್ನು. ಈಗ ಫಾರ್ ಎಕ್ಸಾಂಪಲ್, ಇವತ್ತು ನಮಗೆ ಯಾವುದಾದ್ರೂ ಒಂದು ಸಮಸ್ಯೆ ಆಯಿತು, ಹಾಸ್ಟೆಲ್ದಿದ್ದಾಯಿತು ಅಂತೇಳಿ ಅವ್ರು ಯಾವ ರೀತಿಯಲ್ಲಿ ಯೋಚನೆ ಮಾಡ್ತಾಯಿದ್ರು ಅದು ಮೊದಲು ಬರುವಂಥದ್ದು. ಹಾಗೆ ನಮಗೆ ಈ ಒಂದು ಪ್ರಶ್ನೆ ಮಾತ್ರ ಭಾರಿ ಕಷ್ಟದ್ದು. ಪ್ರತಿನಿತ್ಯ ಪ್ರತಿದಿನ ಸವಾಲುಗಳು ಬೇರೆ, ಈ ಕಾಲದ ಸವಾಲುಗಳು ಬೇರೆ, ಅದರಲ್ಲಿ ಬೇರೆ ಇರ್ಬೋದು. ಆದರೆ ಈ ಕಾಲದಲ್ಲಿ ಸವಾಲುಗಳಿಗೆ ಹೇಗೆ ಉತ್ತರವನ್ನು ಕೊಡಬೇಕು ಅಂತ ಅವರು ಅವತ್ತಿನ ಸಂದರ್ಭದಲ್ಲಿ ಅಂಥ ಪಾಠವನ್ನು ನಿಮಗೆ ಹೇಳಿಕೊಟ್ಟಿದ್ದಾರೆ ಅಥವಾ ಸಮಾಜಕ್ಕೆ ಹೇಳಿಕೊಟ್ಟಿದ್ದಾರೆ ಅಂತಲ್ವಾ? ಅದೌದು. ಈಗ ಸಣ್ಣ ಉದಾಹರಣೆಗೆ, ಈಗ ನಾನು ಅವರ ಮೊಮ್ಮಗ, ಮೊಮ್ಮಗಾಗಿ ಎಲ್ಲ ಅವರ ಮೊಮ್ಮಕ್ಕಳಲ್ಲಿ ನನಗೆ ನಾನೊಬ್ಬ ತುಂಬ ಅದೃಷ್ಟವಂತ ಅಂತ ನಾನು ಹೇಳ್ತೀನಿ. ಯಾಕೆಂತ ಹೇಳಿದರೆ ನನಗೆ ಸ್ಯಾಟರ್ಡೆ ಇಲ್ಲ ಸಂಡೇ ಶಾಲೆ ಇರ್ತಾ ಇರಲಿಲ್ಲ, ಇಲ್ಲಿ ರೋಟ್ರಿಯಲ್ಲಿ ಇರಬೇಕಾದ್ರೆ ಆ ಟೈಮಲ್ಲಿ ನನ್ನನ್ನು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ರು, ನೀನು ಆಫೀಸಿಗೆ ಬಂದು ಕೂರಬೇಕು, ನೀನು ಹೇಗೆ ಅಡ್ಮಿಷನ್ ಮಾಡ್ತೇವೆ, ನಾವು ಆಫೀಸಲ್ಲಿ ಏನು ಮಾಡ್ತೇವೆ ನೀನು ನೋಡ್ಬೇಕು. ಆಗ ನಾನು ಚಿಕ್ಕ ಮಕ್ಕಳಾಟಿಗೆ ನಾನು ಹೋಗಿ ಅಲ್ಲಿ ಕಂಪ್ಯೂಟ್ರಲ್ಲಿ ಕೂತು ಒಂದು ಎರಡು ಗೇಮ್ಸ್ ಆಡ್ತಾ ಇದ್ದೆ. ಬಟ್ ಈಗ ನಾನು ಅದನ್ನು ಯೋಚನೆ ಮಾಡಿ ನೋಡಿ, ಅವರಿಗೆ ದೂರದೃಷ್ಟಿ ಇತ್ತು, ಮುಂದೊಂದು ದಿನ 100%. ಈಗ ನಾನು ಅದನ್ನು ನೋಡಿದರೆ ನನಗೆ ಈಗ ಎಲ್ಲ ಒಂಥರ ಫ್ಲ್ಯಾಶ್ ಬ್ಯಾಕ್ ಬರ್ತದೆ. ಅವರು ಹೇಗೆ ಒಬ್ಬರ ಹತ್ರ ಮಾತಾಡ್ತಾ ಇದ್ರು, ಅವ್ರ ಹತ್ರ ಬಂದು ಜನ ಹೇಗೆ ಮಾತಾಡ್ತಾ ಇದ್ರು, ಪ್ರತಿಯೊಂದು. ಸೊ ಅದು ತುಂಬ ಕಲಿಯುವಂಥ ವಿಷಯ ಅದರಲ್ಲಿ. ಅದು ಪ್ರತಿಯೊಂದು ಈಗ ನನ್ನ ಕಣ್ಮುಂದೆ ಬರುವಂಥದ್ದಿದೆ ಅಲ್ಲ, ಅದನ್ನು ಯಾವತ್ತೂ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾವತ್ತಿದ್ರೂ ನಮಗೊಂದು ಪಾಠ ಇದ್ದಾಗೆ, ಅದು ಪ್ರಾಕ್ಟಿಕಲ್ ಲೆಸನ್ ಅಂತ ಹೇಳ್ತೀವಿ ನಾವು. ಥಿಯರಿ ಅಂತ ಇರಲೇ ಇಲ್ಲ ನಮಗೆ, ಥಿಯರಿ ತಲೆಗೆ ಹತ್ತಾಗೋದು ಭಾರಿ ಕಮ್ಮಿ. ಪ್ರಾಕ್ಟಿಕಲಿ ತುಂಬ ಅವರನ್ನು ನೋಡಿ ಕಲ್ತದ್ದಿದೆ, ಅವರ ಒಟ್ಟಿಗೆ ಓಡಾಡಿ ತುಂಬ ನೋಡಿದ್ದಿದೆ. ಈಗ ಒಂದು ಸಣ್ಣ ಸ್ಯಾಟರ್ಡೇಸ್ ನಾನು ಅವರ ಮಧ್ಯಾಹ್ನ ಆದ ಕೂಡಲೇ ಅವರ ಆಫೀಸ್ ಅಕಾಡೆಮಿ ಆಫೀಸಲ್ಲಿ ಹೋಗಿ ಕೂರ್ತಾ ಇದ್ದೆ. ಅವರೊಟ್ಟಿಗೆ ಒಂದು ಸಣ್ಣ ಚಾಯ ಕುಡಿಯೋದಾದರೂ ಇರ್ಬೋದು, ಚಪ್ಪೆ ಚಾಯ. ಈಗಲೂ ನನ್ನ ಹತ್ರ ಕೇಳಿದೆ, ನೀವು ಶುಗರ್ಲೆಸ್ ಕುಡಿತೀರಾ? ಹೌದು, ನನಗೆ ತಾತನೊಟ್ಟಿಗೆ ಕುಡಿದ ಅಭ್ಯಾಸ, ಹಾಗೆ ನಾನು ಶುಗರ್ಲೆಸ್ ಚಾಯ ಈಗಲೂ ಕುಡಿತೇನೆ. ಸಂಡೇ ಪ್ರತಿ ತೋಟಕ್ಕೆ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ರು, ನನಗೆ ಯಾವ ತೋಟ ಎಲ್ಲಿ ಏನಿತ್ತು ಪ್ರತಿಯೊಂದು ಗೊತ್ತಿತ್ತು. ಸೊ ಹಾಗೆ ಅವರು ಆ ಒಂದು ಮುಂದಾಲೋಚನೆ ಇಟ್ಟು ನಮಗೆ ಏನೇನು ಹೇಳ್ಬೋದು ಅವರಿಗೆ ಸಿಕ್ಕಂಥ ಅವಕಾಶವನ್ನೆಲ್ಲ ಉಪಯೋಗಿಸಿ ನಮಗೆ ಹೇಳಿಕೊಟ್ಟಿದ್ದಾರೆ. ಆಗ ನಾವು ಮಕ್ಕಳಿದ್ದೆವು, ಅಷ್ಟು ಅದನ್ನು ಸೀರಿಯಸ್ ಆಗಿ ತಗೊಂಡಿರಲಿಲ್ಲ. ಆಗ ಈಗ ಹಿಂದೆ ಹೋದರೆ ಅದೆಲ್ಲ ಎಷ್ಟು ಮುಖ್ಯ ಅಂತೇಳಿ ನಮಗೆ ಒಂದು ರೀತಿಯಲ್ಲಿ ಕುಟುಂಬ ಸಂಸ್ಥೆ ಆಗಿತ್ತು, ಸಂಸ್ಥೆ ಕುಟುಂಬ ಆಗಿತ್ತು. 100 ಆ ರೀತಿಯಲ್ಲಿ ನಿಮ್ಮ ಒಡನಾಟ. ಥ್ಯಾಂಕ್ ಯು. ಕುರುಂಜಿ ಕುಟುಂಬಕ್ಕೆ ಸೊಸೆಯಾಗಿ ಬಂದವರು ಶೋಭಾ ಚಿದಾನಂದ ಅವರು. ಡಾಕ್ಟರ್ KV ಚಿದಾನಂದ ಅವರ ಧರ್ಮಪತ್ನಿಯಾಗಿ ಬಂದು ಈ ಕುರುಂಜಿ ಕುಟುಂಬದ ಮನೆ ತುಂಬಿ ಅವರ ಎಲ್ಲ ವಿದ್ಯಾಸಂಸ್ಥೆಗಳ ಉಸ್ತುವಾರಿಯನ್ನು ಕೂಡ ಜೊತೆ ಜೊತೆಗೆ ಅವರೊಂದಿಗೆ ನೋಡಿಕೊಳ್ತಾ ಇರುವವರು, ಮತ್ತು ಮಾವನನ್ನು ಅಂದರೆ ಡಾಕ್ಟರ್ ಕುರುಂಜಿ ವೆಂಕಟರಮಣಗೌಡರನ್ನು ತುಂಬ ಹತ್ತಿರದಿಂದ ಸುದೀರ್ಘ ಕಾಲ ಒಡನಾಡಿಯಾಗಿದ್ದುಕೊಂಡು ಬಂಧುವಾಗಿ ಮನೆಯವರಾಗಿ ಇದ್ದವರು ಶೋಭಾ ಚಿದಾನಂದ ಈಗ ನನ್ನ ಜೊತೆಗಿದ್ದಾರೆ. ಮೇಡಮ್, 10 ವರ್ಷ ಮಾವನನ್ನು ಹೇಗೆ ಮಿಸ್ ಮಾಡಿಕೊಳ್ತಾ ಇದ್ದೀರಿ? ನಮಸ್ಕಾರ. ನಾನು ಇಲ್ಲಿಗೆ ಬಂದು ಸಾಧಾರಣ ಒಂದು 40 ವರ್ಷ ಆಯಿತು ಮದುವೆಯಾಗಿ. ಸೊ 1982 ಬಂದಿದ್ದು. ನಾ ಬರುವಾಗ ಬರೀ NMC ಒಂದೇ ಇದ್ದದ್ದು. ನಾನು ಆ್ಯಕ್ಚುಲಿ NMC ಸ್ಟಾಫ್ ಆಗಿ ಬಂದಿದ್ದು. ಸೊ ಆವಾಗಿಂದ ನನಗೆ ಅವರ ಒಡನಾಟ ಅಂದರೆ ಪ್ರತಿಯೊಂದು
ಒಂದು ಬೆಳವಣಿಗೆನ ನಾನು ನೋಡಿದ್ದೀನಿ ಅವರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದರು ಮತ್ತೆ ಅವರಿಂದ ತುಂಬಾ ಕಲ್ತಿದ್ದೀನಿ ಅವರಿಂದನೂ ಅಷ್ಟೇ ನಮ್ಮ ಅತ್ತೆ ಅವರಿಂದನೂ ಅಷ್ಟೇ ಮತ್ತೆ ಅವರಿಂದ ಈ ಅಡಿಗೆ ಮನೆದು ಹೇಗೆ ಸುಧಾರಿಸಬೇಕು ಅನ್ನೋದು ಅವರು ಅದನ್ನ ಪಾಠ ಹೇಳ್ಕೊಟ್ಟಿದ್ರೆ ನಮ್ಮ ಮಾವನವರು ಇದರಲ್ಲಿ ನನಗೆ ತುಂಬಾ ಧೈರ್ಯ ತುಂಬಿದ್ದು ಅಂದ್ರೆ ಅವರು ಪ್ರತಿ ಹೆಜ್ಜೆಲೂ ನಾನು ಏನು ಮಾಡುವಾಗಲೂ ನನಗೆ ಅವರು ತುಂಬಾ ಒಂದು ಧೈರ್ಯ ಕೊಟ್ಟಿದ್ದಾರೆ ಶುರುವಲ್ಲಿ ना स्वल्प तुम सौम्यवाद हिंदे हिंदे हे बट प्रतियोकूर नुंदे तल्द मुदेलू भागियाे वेर वर्ष नान एन एम सी टीचिंगू मे नर मत नान बेरे केसदीट प्रती कॉलेजू प्रोग्रेस शुरुआत नान नोड़ी सो खंडित नमें ओडनाट एला तुम मिस ಅವರು ಬಟ್ ತುಂಬಾ ಕಲಸಿ ಹೋಗಿದ್ದಾರೆ ಜೀವನ ಪಾಠ ನಮಗೆ ನಿಜವಾಗ್ಲೂ ನಾನು ಯಾವಾಗಲೂ ಮಕ್ಕಳತ್ರ ಮಾತಾಡುವಾಗ ಒಂದು ರೋಲ್ ಮಾಡೆಲ್ ಆಗಿ ಇಟ್ಕೊಳ್ಳಬೇಕಾದ್ರೆ ನೀವು ಪ್ರಾಕ್ಟಿಕಲ್ ಆಗಿ ನೋಡಿರೋರನ್ನ ಇಟ್ಕೊಂಡು ಮಾಡಿ ಅಂತ ಹೇಳಿದ್ದಾರೆ ಅವರಿಂದ ತುಂಬಾ ನಾನು ಒಂದು ಪ್ರೀತಿ ಸಹನೆ ಮಾತಾಡೋದು ಒಬ್ಬರತ್ರ ಹೇಗೆ ಇದು ಮಾಡಬೇಕು ಅದನ್ನೆಲ್ಲ ತುಂಬಾ ಕಲ್ತಿದ್ದೀನಿ ಸೋ ನಾನು ಅಷ್ಟು ಹೇಳಬಲ್ಲೆ ಅವರಿಂದ ನಾನು ತುಂಬಾ ಕಲ್ತಿದ್ದೀನಿ ಅದನ್ನೇ ನಾವು ಬೆಳೆಸ್ಕೊಂಡು ಹೋಗ್ತಾ ಇದೀವಿ ಮುಂದೆ ಮುಂದೆ ಹೆಜ್ಜೆ ಹಾಕ್ತಾ ಇದೀವಿ ಸಾವಿರಾರು ಮಂದಿಗೆ ಜೀವನ ಕೊಟ್ಟರು ಜೊತೆಗೆ ನೀವು ಹೇಳಿದಾಗಿ ಜೀವನ ಪಾಠವನ್ನು ಕೂಡ ಹೇಳಿದ್ರು ಆ ಪಾಠದಿಂದ ಇವತ್ತು ಮುಂದೆ ಈ ತಲೆಮಾರು ಬದುಕ್ತಾ ಇದೆ ಅಂತ ಖಂಡಿತ ಅವರ ಆಶೀರ್ವಾದ ಯಾವಾಗಲೂ ಇದೆ ಮುಂದೆ ಹೋಗಬೇಕು ದೂರ ಒಂದು ದೂರದ ಆಲೋಚನೆ ಅವರಿಗೆ ತುಂಬಾ ಇತ್ತು ಅದನ್ನು ಯಾವಾಗಲೂ ಹೇಳ್ಕೊಡೋರು ಅವರು ಕೂತ್ಕೊಂಡಾಗಲೂ ಅಷ್ಟೇ ಮತ್ತೆ ನನ್ನ ಫಸ್ಟಿಗೆ ನನ್ನ ಮಗಳು ಸಣ್ಣವಳು ಇರುವಾಗ ಇವರು ಇನ್ನೂ ಓದ್ತಾ ಇದ್ದರು ನಮ್ಮ ಅತ್ತೆ ಇಂಗ್ಲೆಂಡ್ಗೆ ಹೋಗಿದ್ರು ಅವರೊಬ್ಬರೇ ಇದ್ದರು ನಾನು ಅವರು ಮಗು ಎಲ್ಲ ಇರುವಾಗ ನನಗೆ ಈವನ್ ಮಗನ ನೋಡ್ಕೊಳ್ಳೋದ್ರಲ್ಲೂ ಅವರು ತುಂಬ ನನಗೆ ಹೆಲ್ಪ್ ಮಾಡಿದ್ದಾರೆ ಹಾಗಿದ್ದು ಮಾಡುವಾಗ ಎಲ್ಲ ಒಂದು ಆವಾಗಿಂದ ಅವರು ನಮಗೆ ಕಲಿಸ್ಕೊಂಡು ಒಂದು ನಾನು ತುಂಬ ಕಲ್ತಿದ್ದೀನಿ ಅಷ್ಟು ನಿಮಗೆ ಹೇಳ್ತೀನಿ ಅವರು ಅದು ಇಲ್ಲದಿದ್ದರೆ ಬಹುಶಃ ನಾನು ಇಷ್ಟು ನಾವು ಬೆಳೀತಿರ್ಲಿಲ್ಲ ಬಟ್ ಅವರದನ್ನೇ ನಾವು ಈಗ ಫಾಲೋ ಮಾಡ್ತಾ ಇದ್ದೀವಿ ಇನ್ನೂ ನನಗೆ ಹೆಚ್ಚು ಏನು ಅಂತ ಹೇಳಿಲ್ಲ ಬಟ್ ಪ್ರತಿಯೊಂದು ಹೆಜ್ಜೆಲೂ ನಾನು ನೋಡಿದ್ದೀನಿ ಅಷ್ಟೇ ಒಂದು 30 ವರ್ಷ ಬಹುಶಃ ಈಗ 10 ವರ್ಷ ಆಯಿತು 30 ವರ್ಷ ಒಟ್ಟಿಗೆನೇ ಇದ್ವಿ 85 ವರ್ಷಗಳ ಸಾರ್ಥಕ ಬಾಳ್ವೆಯನ್ನು ನಡೆಸಿ ಈ ಸಮಾಜಕ್ಕೆ ಬಹಳಷ್ಟು ಕೊಡುಗೆಯನ್ನು ನೀಡಿ ಡಾಕ್ಟರ್ ಕುರುಂಜಿ ವೆಂಕಟರಮಣಗೌಡರು ನಮ್ಮಿಂದ ಅಗಲಿ 10 ವರ್ಷ ಸಂದಿದೆ ಮತ್ತೆ ಮತ್ತೆ ಅವರನ್ನು ನೆನಪಿಸ್ತಾ ಇದ್ದೇವೆ ಆ ದೈತ್ಯ ವ್ಯಕ್ತಿತ್ವದ ಮುಂದೆ ಸಮಾಜಕ್ಕೆ ಕೊಡುಗೆಯನ್ನು ನೀಡಿರುವಂಥ ಭವ್ಯ ಶಿಲ್ಪಿಯ ಮುಂದೆ ನಾವು ಕೂಡ ತಲೆಬಾಗುತ್ತೇವೆ ರಿಪೋರ್ಟರ್ ಈಶ್ವರ್ ವಾರಣಾಸಿ ಕ್ಯಾಮೆರಾ ಪರ್ಸನ್ ಯತೀಶ್ ಕದ್ರ ಜೊತೆ ದುರ್ಗಾಕುಮಾರ್ ನಾಯ್ಕರೆ ಸುದ್ದಿ ನ್ಯೂಸ್ ಸುಳ್ಯ